at the arrangement, yeah. Oh my god. ನೀರ್ ಮಜ್ಜಿಗೆ ಮತ್ತೆ ರಾಮನವಮಿ ಪಾನಕ ಇದೆಯಾ ಅಂತ ಕೇಳಿದೆ. ಹೂ ಅಂದ್ರು ಅಷ್ಟೇ. ಅದು ಆಮೇಲೆ ಸೈಡ್ ಡಿಶ್ ಕೋಸಂಬರಿ. What is that? Please understand my problem. Oh my god, ಏನ್ ಮಾಡ್ಲಿ ಗೊತ್ತಾಗ್ತಿಲ್ಲ. ಸ್ಟ್ರೆಚ್ ಅಲ್ಲಿ ಇದಾರೆ ಸುದೀಪ್ ತಳ್ಕೊಂಡು ಹೋಗ್ತಾ ಇದ್ದಾರೆ. ನಮಸ್ಕಾರ ನಮ್ಮೇರಿಕಾ ವೀಕ್ಷಕರೇ, ಕನ್ನಡ ಬಂಧುಗಳೇ, ಎಲ್ಲೇರಿ ಪ್ರಪಂಚದಲ್ಲಿ ನಾನು ಆನಂದ್ ರಾವ್ ನ್ಯೂಯಾರ್ಕ್ ಸಿಟಿಯಿಂದ ತಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ನಮ್ಮ ಹಳೇ ಸ್ನೇಹಿತರೊಬ್ಬರು ಕನ್ನಡ ಟಿ ವಿ ಇಂಡಸ್ಟ್ರಿಯಿಂದ ಬೆಂಗಳೂರಲ್ಲಿ ಬಹಳ ಹಿಂದೆ ನಾವಿಬ್ಬರು ಸೀರಿಯಲ್ ಮಾಡ್ತಿದ್ವಿ. ಅವರು ಈಗ ನಮ್ಮ ಮನೆಗೆ ಬಂದಿದ್ದಾರೆ, ನಮ್ಮೇರಿಕಾ ನ್ಯೂಯಾರ್ಕಲ್ಲಿದ್ದಾರೆ. ನಮಗೆ ಬಹಳ ಸಂತೋಷ. ಯಾರು ಅಂತ ಕೇಳ್ತೀರಾ, ಇವರು ಮೂಡಲ ಮನೆಯ ಶಕ್ಕು ವೈನಿ, ಆಮೇಲೆ ಮುಂಗಾರು ಮಳೆಯ ಬಬ್ಲಿ, ಹೀಗೆ 108 ಚಿತ್ರಗಳಲ್ಲಿ ಮಾಡಿದ್ದಾರೆ. ಆಮೇಲೆ ಸಾಕಷ್ಟು ಟಿ ವಿ ಸೀರಿಯಲ್ಗಳು ಸಹ ಮಾಡಿದ್ದಾರೆ. ಎರಡೇ ಲೈನಲ್ಲಿ ನೋಡಿ ಹೇಗೆ ಹೇಳಿ ಮುಗಿಸ್ಬಿಟ್ರು, 108 ಸಿನಿಮಾ ಒಂದಿಷ್ಟು ಸೀರಿಯಲ್ ಅಂತ. ಇನ್ನೂ ತುಂಬ ಹೊಗಳ್ತೀರಾ. ಫಿಲ್ಮ್ ಫೇರ್ ಎಲ್ಲ ನಾಮಿನೇಟ್ ಆಗಿಬಿಟ್ಟಿದ್ರಿ ಎಲ್ಲ ನೀವು. ಹುಡುಕೊಂಡು ಹೇಳ್ಬೇಡಿ, ಓಕೆ. ಅಲ್ಲ ಹೋಗ್ಲಿ, ಇವಾಗ ಅಮೇರಿಕಾಗೆ ಬರೋಕೆ ಹೆಂಗ್ ಬಿಟ್ರು ನಿಮ್ಮನ್ನ? ನಿಮ್ಮನ್ನೇ ಬಿಟ್ಟಿದಾರಂತೆ. ನನ್ನ ಬಿಡಲ್ವಾ, ನೋಡಿ ಹೆಂಗ್ ಕೇಳ್ತಾರೆ ಇವರು. ನಿಮ್ಮನ್ನೇ ಬಿಟ್ಟಿದಾರಂತೆ. ಅಲ್ಲಿ ಕೇಳಿದ್ರು ನನಗೆ, ವೀಸಾ ಇದರಲ್ಲೆಲ್ಲ ಇದಕ್ಕೆ ಏನಕ್ಕೆ ಹೋಗ್ತಿದ್ದೀರಾ, ಏನು ಎತ್ತ ಶೂಟಿಂಗ್ ಹಂಗೆ ಹಿಂಗೆ 108 ಪ್ರಶ್ನೆ ಕೇಳಿದ್ರು. ಎಲ್ಲ ಕೇಳಲಿ ಅಂತ ಸುಮ್ಮನೆ ಇದ್ದೆ. ಅದಕ್ಕೆ ಉತ್ತರ ಅಂದೆ, ಆನಂದ್ ಗೊತ್ತಾ, ಆನಂದ್ ರಾವು, ಹಾಂ ಅವ್ರು ನ್ಯೂಯಾರ್ಕಲ್ಲಿ ಇದ್ದಾರೆ. ಐ ಆಮ್ ಸೋ ಸಾರಿ, ಹೋಗಿ ಮೇಡಮ್ ನೀವು ಅಂತ ಕಳಿಸ್ಬಿಟ್ಟು. ಅಬ್ಬಾ ಏನು ಪವರ್ಫುಲ್ ನೋಡಿದ್ರ, ಅಬ್ಬಾ ಏನು ಪ್ರತಿಭೆ ನಿಮ್ಮದು ನಮ್ಮದು ಎಲ್ಲ ಅಲ್ವಾ. ಏನಂದ್ರೆ ನಿಮ್ಮದು ನಮ್ಮದು ನಿಮ್ಮದು, ಅಲ್ಲಿಗೆ ಸ್ಟಾಪ್ ಮಾಡಿ. ಆಯ್ತು ಬಿಡಿಮ್ಮ, ನೀವು ನಿಮ್ಮದೇ ಪ್ರತಿಭೆ, ನಮ್ಮದು ಏನು ಪ್ರತಿಭೆನೆ ಇಲ್ಲ. ನಿಮ್ಮ ಪ್ರತಿಬಿಂಬನೇ ನಮ್ಮ ಪ್ರತಿಭೆ ಅಷ್ಟೇ. ಸರಿ, ಇವಾಗ ಲಾಸ್ಟ್ ಸಿನಿಮಾ ಯಾವ್ದು ನಿಮ್ದು, ರೀಸೆಂಟ್ ಮೋಸ್ಟ್ ರೀಸೆಂಟ್ ಸಿನಿಮಾ? ಇದು ಥಿಯೇಟರ್ ಅಲ್ಲಿ ಓಡ್ತಿರೋದ ಅಥವಾ ಶೂಟಿಂಗ್ದು? ರಮೇಶ್ ಅರವಿಂದ್ ಅವ್ರದ್ದು ಬಟರ್ಫ್ಲೈ ಮಾಡ್ತಾ ಇದ್ದೀನಿ. ಓಕೆ, ಥಿಯೇಟರ್ ಅಲ್ಲಿ ಓಡ್ತಿರೋದು ಯಾವ್ದಿದೆ ಈಗ? ಓಡ್ತಿರೋದು ಯಾವ್ದಪ್ಪ, ಯಾವ್ದು ನಾವು ಬರ್ಬೇಕಾದ್ರೆ ಯಾವ್ದು? ಅಷ್ಟೊಂದು ಯೋಚನೆ ಮಾಡ್ಬೇಕಾ, ನೀವು ಮಾಡಿರೋ ಸಿನಿಮಾ ಥಿಯೇಟರ್ ಅಲ್ಲಿ ಓಡ್ತಿದ್ಯೋ ಇಲ್ವೋ ಅಂತ ಹೇಳೋದಿಕ್ಕೆ. ಉಗ್ರಂ ವಾಸ್ ಅ ಸೂಪರ್ ಹಿಟ್, ಲಾಸ್ಟ್ ಸೂಪರ್ ಹಿಟ್ ಫಿಲಮ್ ಅದು. ಅದಾದ್ಮೇಲೆ ಒಂದ್ ಸ್ವಲ್ಪ ಫಿಲ್ಮ್ಸ್ ಬಂತು. ಪ್ರೀತಿಯ ರಾಯಭಾರಿ. ಪ್ರೀತಿಯ ರಾಯಭಾರಿ ಯಾರ ಜೊತೆ ಮಾಡಿದ್ದು? ಹೊಸಬದು ಟೀಮು, ಬಟ್ ಇಟ್ಸ್ ವೆರಿ ಕ್ಯೂಟ್ ಫಿಲ್ಮ್. ಒಳ್ಳೆ ಡೈಲಾಗ್ಸ್, ಸೀನ್ಸ್ ಎಲ್ಲ. ಡೈಲಾಗ್ಸ್ ನಿಮ್ದಿತ್ತ? ಯಾವ್ದಾರ ಡೈಲಾಗ್ ನಾಪ್ಕ ಇದೆಯಾ? ಹೊಡೀರಿ, ಯಾವ್ದಾರ ಡೈಲಾಗ್ ಹೊಡಿಬೇಕಪ್ಪ ಇವಾಗ ನೀವು ನಮ್ಗೆ. ಅಲ್ಲ ನಿಮ್ಗೆ ಮೂಡಲ ಮನೆ ಇಷ್ಟ ಅಲ್ವಾ? ಮೂಡಲ ಮನೆ ಇಷ್ಟ. ಮೂಡಲ ಮನೆ ಒಂಥರ ಪಾತ್ ಬ್ರೇಕಿಂಗ್ ಸೀರಿಯಲ್ ಮಾತ್ರ ಅದು. ಅದು ನನಗೆ ಬಹಳ ಆಸೆಯಿಂದ ನೋಡ್ತಿದ್ದೆ ಅವಾಗ. ಆಮೇಲೆ ಇನ್ನೊಂದು, ಯಾಕೆಂದ್ರೆ ಅದೇ ಟೈಮಲ್ಲಿ ಮನ್ವಂತರನು ಬರ್ತಿತ್ತು, ಟಿ ಎನ್ ಸೀತಾರಾಮ್ದು. ನಾನು ಮನ್ವಂತರ ನಾನು ಮಾಡಿದ್ದೆ ಅದರಲ್ಲಿ. ಅದು ನೋಡ್ತಿದ್ನೋ ಬಿಡ್ತಿದ್ನೋ, ಮೂಡಲ ಮನೆ ಅಂತೂ ನೋಡಕ್ ಬರ್ತಿದ್ದೆ ನಾನು. ನಾನು ಮಾಡಿರೋ ನಾನೇ ನೋಡ್ತಿರ್ಲಿಲ್ಲ ಅವಾಗ. ಅದು ಅದಕ್ಕೆ ಅನ್ಸುತ್ತೆ ನಾವು ನೀವು ಒಟ್ಟಿಗೆ ಕೆಲಸನೇ ಮಾಡಿಲ್ಲ ಟಿ ವಿಲಿ ಯಾವತ್ತು, ಯಾಕೆಂದ್ರೆ ದೊಡ್ಡ ದೊಡ್ಡ ಸೀರಿಯಲ್ಗಳಲ್ಲಿ ಬ್ಲಾಕ್ ಆಗ್ಬಿಟ್ಟಿದ್ವಿ ಇಬ್ರು ಒಂದೇ ಟೈಮ್ಗೆ. ಹೌದೌದು. ಆಮೇಲೆ ಇನ್ನೊಂದೇನೋ ಪ್ರಾಜೆಕ್ಟ್ ಹಾಕೊಂಡಿದೀವಲ್ಲ, ಅದು ಸೀಕ್ರೆಟ್. ಅದು ನೋಡಿ, ನಾವಿಬ್ರು ಒಂದ್ ಹೊಸ ಪ್ರಾಜೆಕ್ಟ್ ನ ಪ್ಲಾನ್ ಮಾಡಿದೀವಿ, ನ್ಯೂಯಾರ್ಕ್ ಅಲ್ಲಿ ಶೂಟ್ ಮಾಡ್ತಿದೀವಿ, ಇದನ್ನೆಲ್ಲ ಯಾವ್ದು ನಾನು ಬಾಯ್ ಬಿಟ್ಟು ಹೇಳಲ್ಲ. ಅದು ಹೌದೌದು, ಬಾಯ್ ಬಿಟ್ಟು ಮಾತ್ರ ಹೇಳಲ್ಲ ಅವರು, ಆದ್ರೆ ಬಾಯ್ ಬಿಟ್ರೆ ಬಂದ್ಬಿಡುತ್ತೆ. ಸರಿ ಬೇಡ, ಹೇಳಲೇಬೇಡಿ ಅದೆಲ್ಲ, ಅವ್ರಿಗೆ ಗೊತ್ತಾಗೋದು ಬೇಡ. ಸೀಕ್ರೆಟ್ ಸೀಕ್ರೆಟ್ ಅದು. ಓಕೆ ಓಕೆ. ಆಮೇಲೆ ಇವಾಗ ಮೂಡಲ ಮನೆದು ಒಂದು ಡೈಲಾಗ್ ಹೇಳ್ಬಿಡಿಯಪ್ಪ ನಮ್ಗೆ, ಅದರಿಂದ ಶುರು ಮಾಡೋಣ ಅಂತ. ಅಷ್ಟು ಇಷ್ಟ ಆಗ್ತೇನು ಮೂಡಲ ಮನೆ. ನೀವು ಡೈಲಿ ನೋಡ್ತಿದ್ರಿ ಅಲ್ರಿ, ನಿಮ್ದ ಸೀರಿಯಲ್ ಬರ್ತಿತ್ತು, ನೀವು ನೋಡಂಗಿಲ್ಲ, ನನ್ ಸೀರಿಯಲ್ ನೋಡ್ತೀನಿ ಅಂತ ಹೇಳ್ತಿರಲ್ಲ, ಎಂಥ ಮನುಷ್ಯ ರೀ ನೀವು. ಹಾ, ಇದು ಅಭಿಮಾನ ಅಂತಾರ? ಮೂಡಲ ಮನೆ ಮೇಲೆ ಅಭಿಮಾನ ಇರ್ಲಿ ಬ್ಯಾಡ್ ಅನ್ನೋದಿಲ್ಲ, ಆದ್ರ ಮತ್ತೆ ಟಿ ಎನ್ ಎಸ್ ಗೊತ್ತಾದ್ರ ಏನಂತಾರ ಹೇಳಿ ಹೇಳಿ. ನಾನು ಈಗ ಸರಿಯಾಗಿ ನನಗೆ ಹೊಗಳಿದ್ರ ಸರಿ, ಒಳ್ಳೆ ಕ್ಲೋಸ್ ಅಪ್ ಪ್ಲೀಸ್ ಅಪ್ ಹಾಕಿದ್ರ ಸರಿ, ಇಲ್ಲಾಂದ್ರೆ ಬ್ಯಾಂಗ್ಳೂರ್ಗೆ ಹೋಗಿ ನಾ ಹೇಳೋ ಬಿಡ್ತೀನಿ,
ನೋಡಿ ನಿಮ್ ಹುಡುಗ ನೀವು ಕರ್ದು ಕರ್ದು ಅವನಿಗೆ ಅವಕಾಶ ಕೊಟ್ರಿ, ಆಕ್ಟ್ ಮಾಡ್ ಮಾಡಂತ ರೊಕ್ಕ ಸಹಿತ ಕೊಟ್ರಿ. ಅವ ನನಗೆ ಏನ್ ಹೇಳ್ದ ಗೊತ್ತಾ, ನಾನ್ ನನ್ ಸೀರಿಯಲ್ ನೋಡ್ತಿರ್ಲಿಲ್ಲ, ನಿಮ್ ಸೀರಿಯಲ್ ನೋಡ್ತಿದ್ದೆ ಅಂತ ಅಲ್ಲಿಗೆ ಹಚ್ಕೊಡ್ತೀನಿ ನೋಡ್ರಿ. ಮತ್ತೆ ಟಿ ಎನ್ ಎಸ್ ನೋಡ್ತಾ ಇರ್ತಾರೆ, ಇದು ಸರ್ ನೋಡ್ತಾ ಇದ್ರೆ ನೀವು ಇದೆಲ್ಲ ನಂಬೇಡಿ, ಬರೀ ಓಳು ಸುಳ್ಳು. ಆಮೇಲೆ ಅಲ್ಲ ಆ ಡೈಲಾಗ್ ಹೇಳಿ ಅಂದ್ರೆ ಆ ಶೈಲಿಲಿ ಏನೋ ಒಂದು ಡೈಲಾಗ್ ಹೊಡೆದ್ಬಿಟ್ರಲ್ಲ ಇವಾಗ. ಓಕೆ, ನನ್ನ ಡೈಲಾಗ್ ಹೇಳ್ತೀನಿ. ಅದರಲ್ಲಿ ಯಾವ ಪಾತ್ರ ನಿಮಗೆ ತುಂಬಾ ಇಷ್ಟ ಆಯ್ತು ಹೇಳಿ, ಅಂದ್ರೆ ಆಸ್ ಅ ರಿಲೇಶನ್ಶಿಪ್ ಅವ್ರ ಜೊತೆ ನಾನು ಹೆಂಗ್ ಮಾತಾಡ್ತಿದ್ದೆ ಅನ್ನೋದನ್ನ ನಾನು 4 ಲೈನ್ ಹೇಳ್ತೀನಿ. ಯಾವ್ದು ಇಷ್ಟಪಡ್ತೀನಿ ಅಲ್ಲಿ ನೀವು ಅಲ್ಲ ನಿಮ್ಮದು, ಆಮೇಲೆ ನಿಮ್ಮ ಇವರಿದ್ರಲ್ಲ ಅವ್ರೇನಪ್ಪ ಮನೆ ಹಿರಿಯರು ಮುದುಕರು ದೇಶ್ಮುಖರು, ಅವ್ರದ್ದು ರಿಲೇಶನ್ಶಿಪ್ ಚೆನ್ನಾಗಿತ್ತು ಕ್ಯಾರೆಕ್ಟರ್ದು. ಮಾವನ್ ಜೊತೆ ಹೌದು, ಅವರು ವರೀಡ್ ಆಗಿ ಕೂತಿದ್ರು. ಅಂದ್ರೆ ಒಂದು ಸೀನ್ ಅಲ್ಲಿ ಅವರ ಹೆಂಡತಿ ಅಂದ್ರೆ ನನ್ನ ಅತ್ತೆ ಸುಶೀಲಾ ಬಾಯ್ ವಿಜಯ ಕುಂಡಿ ಮಾಡಿದ್ರಲ್ಲ, ಅವ್ರಿಗೆ ಹುಷಾರಿರಲ್ಲ, ಮತ್ತೆ ಅಜ್ಜಿ ಇದ್ರಲ್ಲ ಕೆಂಪು ಸೀರೆ, ಹೌದು ಹೌದು, ಅವ್ರಿಗೂ ಹುಷಾರಿರಲ್ಲ. ಸೊ ಹಿ ವಿಲ್ ಬಿ ವೆರಿ ವರೀಡ್ ಅಬೌಟ್ ದಟ್ ಬಾಳ ಏನೋ. ಸೊ ನಾನು ನೋಡ್ತೀನಿ ವಿತ್ ಆಕ್ಟಿಂಗ್ ವಿತ್ ಆಕ್ಟಿಂಗ್ ಇದೇ ಇರ್ಲಿ. ನೀವೇ ದೇಶ್ಮುಖ್ರ? ದೇಶ್ಮುಖ್ರು. ಓಕೆ ಓಕೆ ಓಕೆ. ಎನಿವೇ ಅವ್ರಿಗೂ ಬಿಯರ್ಡ್ ಇತ್ತು, ಬಿಯರ್ಡ್ ಇತ್ತು, ಬೇಜಾರು ಮಾಡ್ಕೊಂಡು ಕೂತಿರ್ತಾರ. ನಾನು ಬೇಜಾರು ಮಾಡ್ಕೊಂಡು ಕೂತ್ಕೋತೀನಿ. ಮಾವ ಚಾ ತಗೋರಿ. ಅಲ್ಲ ನೀವು ಮುಂಜಾನೆಯಿಂದ ಏನೂ ತಿಂದಿಲ್ಲ. ನಾನೇನು ಹೇಳ್ತೀನಿ ಮಾವನರ, ನೀವು ಯಾಕೆ ಇಷ್ಟು ಕಾಳಜಿ ಮಾಡ್ಲಿಕ್ಕೆ ಹತ್ತೀರಿ? ಇಲ್ಲೋಡ್ರಿ ಅತ್ತಿಗೆ ಏನೂ ಆಗಂಗಿಲ್ಲ. ಅಲ್ಲ ಜ್ವರ ಕೆಮ್ಮು ನೆಗಡಿ ಯಾರಿಗೂ ಬರಬಾರ್ದೇನು? ಬಂದದ, ನಾವು ದವಾಖಾನಿಗೆ ಹೋಗಿದ್ವಲ್ಲ, ಇನ್ನೊಂದು 2 ದಿವಸ ಔಷಧ ತೊಗೊಂಡ ತಕ್ಷಣ ಅವ್ರು ಸರಿ ಹೋಗ್ತಾರೆ. ನೀವು ಕಾಳಜಿ ಮಾಡಬೇಡ್ರಿ, ಮತ್ತು ನಿಮ್ಮ ಆರೋಗ್ಯದ ಕಡೆ ಲಕ್ಷ ಇಡ್ರಿ. ನಿಮ್ಮ ಆರೋಗ್ಯನ ಚಿಂತೆ ಮಾಡಿಕೊಂಡು ಅಜ್ಜಿನೂ ಏನೂ ತಿಂತಿಲ್ಲ, ಹಿಂಗೆ ಮಾಡಿದ್ರೆ ಹ್ಯಾಂಗ? ಊರ್ ಮಂದಿ ಎಲ್ಲ ನಿಮ್ಮ ಸಹಾಯ ಕೇಳಲಿಕ್ಕೆ ಬಂದಿದ್ದಾರ, ಕಾಯ್ಲಿಕ್ಕೆ ಹತ್ತಾರ ಅವರು. ಯಾಕೆ ಹಿಂಗೆ ಹರಳಿ ನಿಮ್ಮ ಅಕ್ಕ ಮಾಡ್ಕೊಂಡಿದ್ದೀರಿ? ಚಾ ಕುಡೀರಿ, ಇಲ್ಲ ಓಡ್ಕತ್ತಾರ್ಲೇನು? ಅಮ್ಮ ಏನು ಏನ್ ಪ್ರತಿಭೆ ಅಂತೀನಿ, ಸೂಪರ್ ಸೂಪರ್ ಮಜಾ ಬಂತು ಅಲ್ಲ. ಅದು ಈ ಪಾತ್ರಗಳೆಲ್ಲ ಒಂದ್ಸಲ ಮಾಡಿಬಿಟ್ರೆ ಮರೆಯೋದೇ ಇಲ್ಲ ಅಲ್ಲ ಡೈಲಾಗು. ಇಟ್ಸ್ ಆಕ್ಚುಲಿ ರನ್ನಿಂಗ್. ಈಗ ನನಗೂ ಅಷ್ಟೇ, ಈ ಮನ್ವಂತರ ಅದೆಲ್ಲ ಇನ್ನೂ ಹಾಗೆ ಜ್ಞಾಪಕ ಇದೆ ಎಷ್ಟೊಂದು. ನೀವು ಒಂದು ಝಲಕ್ ಒಂದು ಝಲಕ್ ಪ್ಲೀಸ್ ಪ್ಲೀಸ್. ಅಯ್ಯೋ ನನಗೇನಾಗ್ತಿತ್ತು ಗೊತ್ತಾ, ಮೂಡಲ ಮನೆ ನೋಡಕ್ಕೆ ಅಂತ ನಾವು ಕೂತ್ಕೋತಿದ್ವಲ್ಲ. ಸೊ ವಿ ಯೂಸ್ ಟು ಒಂದು 15-20 ನಿಮಿಷ ಮುಂಚೆನೆ ಬಂದು ವೇಟ್ ಮಾಡ್ತಿದ್ವಲ್ಲ. ಸೊ ಇನ್ವೇರಿಯಬಲಿ ನಾವು ಮನ್ವಂತರನ್ನು ನೋಡ್ತಾ ಇದ್ವಿ. ಸೀನ್ ಲಾಟ್ ಆಫ್ ಯುವರ್ ಸೀನ್ಸ್ ಒಂದು ಹಂಗೆ ಮನ್ವಂತರ ಅದು. ಓಕೆ, ಅದು ಆಕ್ಟ್ ಮಾಡಿಕೊಂಡು. ಸೊ ನೀವೀಗ ಮಾಯಾ ಜಯಶ್ರೀ. ಓಕೆ ಜಯಶ್ರೀ. ನಾನು ಪ್ರಭಾಕರ್. ಮೇಡಮ್ ಮಾಯಾ ಅವರೇ, ನನಗೂ ಸಿಟ್ಟು ಬರುತ್ತೆ, ಏನೋ ದುಃಖದಲ್ಲಿದ್ದೀರಿ, ಸಿಟ್ಟು ತೋರಿಸೋ ಸೌಜನ್ಯ ಅಲ್ಲ ಅಂತ ಸುಮ್ಮನೆ ಇದ್ದೆ. ಹೌದು, ನಾನು ನಿಮ್ಮಿನ ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ದಿರಬಹುದು, ನಮ್ಮ ಬಿಸ್ನೆಸ್ಗಳು ಮರ್ಜರ್ ಆಗಲಿ ಅಂತ ಆಸೆ ಪಟ್ಟಿದ್ದಿರ್ಬೋದು. ಅಷ್ಟಕ್ಕೆ ನಿಮ್ಮ ನೀವು ಅಲ್ಟಿಮೇಟ್ ಅಂತ ಭಾವಿಸ್ಕೋಬೇಡಿ, ಕೂಗ ಕೋಳಿ ಅಂತ ಜಂಬ ಪಡಬೇಡಿ, ಯಾವ ಕೋಳಿ ಕೂಗ್ದೇನು ಸೂರ್ಯ ಹುಟ್ಟತಾನೆ. ಆಮೇಲೆ ನೀವೇನಂದ್ರಿ, ನಾನು ನಿಮ್ಮನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋದು ನಮ್ಮ ಬಿಸ್ನೆಸ್ ಮರ್ಜರ್ಗಳಿಗೋಸ್ಕರ ಅಂದ್ರಿ ಅಲ್ವಾ? ತಪ್ಪು ತಿಳ್ಕೊಂಡಿದ್ದೀರಿ. ನೋಡಿ ನೋಡಿ, ಇಲ್ಲಿ ಫೋಟೋ ಇದೆ, ನಂದು ಎಂಗೇಜ್ಮೆಂಟ್ ಆಗೋಗಿದೆ ಆಗಲೇ. ಗೌರಿ ಮಥಾಯ್, ಇದು ಮಥಾಯ್ ಗ್ರೂಪ್ ಆಫ್ ಕಂಪನೀಸ್, ಆನಂದ್ ಮಥಾಯ್ ಮಗಳು ಗೌರಿ ಮಥಾಯ್. ಅವ್ರ ಆ್ಯನ್ಯುವಲ್ ಟರ್ನ್ ಓವರ್ ಎಷ್ಟು ಗೊತ್ತಾ? 500 crores. ಅವ್ರ ಮಗಳು ಆಸೆ ಪಟ್ಟು ನನ್ನ ಮದುವೆ ಆಗಬೇಕು ಅಂತಿದ್ದಾಳೆ, ನಂದು ಆಗಲೇ ನಿಶ್ಚಿತಾರ್ಥ ಆಗೋಗಿದೆ. ನೀವು ಏನ್ರಿ ಯಾಲ್, ನಾನು ಎಸ್ ನಾನು ನಿಮ್ಮನ್ನ ಇಷ್ಟಪಟ್ಟಿರ್ಬೋದು, ಬಟ್ ಯು ಆರ್ ನಾಟ್ ಬಿಗ್ಗರ್ ದನ್ ಮೈ ವಿಲ್ ಪವರ್. I am a man with a lot of determination. ಆಮೇಲೆ ನೀವು ಮನುವನ್ನೇ ಮದುವೆ ಆಗಬೇಕು ಅಂತ ಹೇಳಿದಾಗಿಂದ ನನಗೆ ಒಂಥರ ಕುತೂಹಲ ಆಯಿತು, ಈ ಮನು ಅನ್ನೋ ವ್ಯಕ್ತಿನ ಮೀಟ್ ಮಾಡಬೇಕು, ಮಾತಾಡಿಸ್ಬೇಕು ಅಂತ. ಅವನ್ನ ಮೀಟ್ ಮಾಡಿದೆ, ಮಾತು ಆಡಿಸ್ದೆ. ಎಸ್ ha 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 ha
ಒಂದು ಸ್ವಲ್ಪ ಒಂದೆರಡು ವರ್ಡ್ ಆ ಕಡೆ ಈ ಕಡೆ ಆಯ್ತು, ಬಟ್ ಜ್ಞಾಪಕ ಇದೆ. TNS ಡೈರೆಕ್ಟ್ ಮಾಡಿದ್ದು ಈ ಎಪಿಸೋಡ್ ಜ್ಞಾಪಕ ಇದೆ ನನಗೆ. ಇದು ವಹಿದಾ ರೆಹಮಾನ್ ಎಸ್ಟೇಟಲ್ಲಿ ಆಗಿದ್ದು. ಅವರು ಹೇಳಿದ್ರು, ಇದು ದೊಡ್ಡ ಕೊಟ್ಟರು, ಒಂದು ಪೇಜ್ ಇತ್ತು ಡೈಲಾಗು, ನೋಡ್ಬಿಟ್ಟು ಹೇಳಿದ್ರು, ಏ ನೀವು ಥಿಯೇಟ್ರಿಂದ ಬಂದಿದ್ದಲ್ವ ಅಂದರೆ ನಾಟಕ ಮಾಡ್ತೀರಲ್ವ, ಹೊಡೀರೆ ಒಂದು ಒಂದೇ ಶಾರ್ಟಲ್ಲಿ ಅಂದರು. ಸೊ ಆಯ್ತು, ಎಲ್ಲ ಒಂದೇ ಶಾರ್ಟಲ್ಲಿ ಹೊಡೆದಿದ್ದು, ಒಂದು ಎರಡು ಟೇಕಲ್ಲೇ ಆಗೋಯ್ತಿದ್ದು. ಬ್ರಾವೋ, ಇಟ್ ವಾಸ್ ಸೂಪರ್. ನಾನು ಕಳೆದೇ ಐ ಮೀನ್ ಫಾರ್ ಅ ಟೈಮ್ ಫಾರ್ ಸಮ್ ಟೈಮ್ ಐ ರಿಯಲಿ ಫರ್ಗಾಟ್ ಒಂದು ಇದು ಕ್ಯಾಮ್ರಾ. ಅಲ್ವೇ ಮತ್ತೆ ಅಲ್ವೇ ಮತ್ತೆ ಇವಾಗ ಡೈಲಾಗ್ಗಳ ಬಗ್ಗೆ ಮಾತಾಡ್ತಿರುವಾಗ, ನಿಮ್ದು ಫಿಲಮ್ ಅಲ್ಲಿ ರೀಸೆಂಟ್ ಚಿತ್ರಗಳಲ್ಲಿ ನಿಮಗೆ ಫೇವರೇಟ್ ಆಗಿರುವಂತದ್ದು ಯಾವ್ದಾದ್ರು ಒಂದು ಡೈಲಾಗ್ ಇದೆಯಾ? ಇದು ಉಗ್ರಮ್ ಅಲ್ಲಿದೆ ಅಂದ್ರೆ ಅದಕ್ಕೆ ನಾನು ತುಂಬಾ ಉಗ್ರಮ್ ಅಲ್ಲಿ ನೀವು ಶ್ರೀ ಮುರಳಿ ತಾಯಿ ಪಾತ್ರ, ರೋರಿಂಗ್ ಸ್ಟಾರ್ ಮುರಳಿ ತಾಯಿ ಪಾತ್ರ, ನೀವೆಲ್ಲ ನೀವು ಬರೀ ತಾಯಿ ಅಕ್ಕ ಆ ಪಾತ್ರಗಳೇ ಅಲ್ಲ. ಅದೊಂದು ರಿಸರ್ವೇಶನ್ಸ್ ಇದೆ ನನಗೆ. ಐ ಮೀನ್ ಐ ವಾಂಟ್ ಟು ಡೂ ಬೇರೆ ಬೇರೆ. ಅದು ಗ್ಲಾಮ್ ಡಾಲ್ ಗ್ಲಾಮರಸ್ ರೋಲ್ ಮಾಡಬೇಕು ಅಂತ ಆಸೆ ಇದೆಯಾ? ಹೌದು, ನೋಡಿ ಕೇಳಿಸ್ಕೊತಿದ್ರೆ ನಿರ್ದೇಶಕರೇ ನಿರ್ಮಾಪಕರೇ, ನಮ್ಮ ಪದ್ಮಜಾ ರಾವ್ ಅವರು ಯಾತಿ ಗ್ಲಾಮರ್ ಪಾತ್ರಗಳು ಮಾಡಬಾರ್ದು, ಬರೀ ಬರೀ ಅವ್ರನ್ನ ಅಮ್ಮ ಅಕ್ಕ ಮಾಡಿ ಕೂಡಿಸಿದೀರಾ. ನೆಗೆಟಿವ್ ರೋಲು ವ್ಯಾಂಪ್ ಅಂಡ್ ವಿಲನ್. ಸರಿ, ಈಗ ಹೇಳಿ ಉಗ್ರಾಮ್. ಉಗ್ರಾಮ್ದು ಅದರಲ್ಲಿ ನನ್ನ ಮಗ, ನನ್ನ ಮಗನ ಶ್ರೀ ಮುರುಳಿನ ಅವನ ಕ್ಲೋಸ್ ಫ್ರೆಂಡ್ ಒಬ್ಬ ಇದು ಸಾಯಿಸಕ್ ಬಂದಿರ್ತಾನೆ. ನನಗೆ ಗೊತ್ತಾಗತ್ತೆ ಅವ್ನು ನನ್ನ ಮಗ ಸಾಯಿಸಕ್ ಬಂದಿದ್ದಾನೆ ನನ್ನ ಮಗನ್ನ ಅಂತ. ಓಡ್ ಹೋಗ್ಬಿಟ್ಟು ನಾನು ಬೇಡ್ಕೊಳ್ಳೋದು ಅಂದರೆ ಒಂದು ತಾಯಿ ಮುಂದೆನೆ ನೀನು ನನ್ನ ಮಗನ್ನ ಸಾಯಿಸ್ಬಿಡ್ತೀಯ ನೀನು ಅಂತ. ಸೊ ಅದರದ್ದು ಒಂದು ಐ ಜಸ್ಟ್ ಎನಾಕ್ಟ್ ದಟ್ ಇದು ಅಷ್ಟೇ. ಹಾಂ, ಏನೋದು ಏನು ಕೈ ಅಂದ್ರೆ ನನ್ ಮಗನ್ ಸಾಯಿಸಕ್ ಬಂದಿದೀಯ ನೀನು? ನನ್ ಮಗನ್ನ ನಾನು ತಾಯಿ ಕಡೋ, ನನ್ ಮಗನ್ನ ನನ್ ಕಣ್ಮುಂದೇ ಸಾಯಿಸ್ಬಿಡ್ತೀಯನೋ? ಹೇಳ್ಕೊಡು, ನಿಂದ ಅಮ್ಮಯ್ಯ ಅಂತೀನಿ. ಇಲ್ಲೋಡು, ನನ್ ಮಗನ್ ಕರ್ಕೊಂಡು ಈ ಕ್ಷಣ ಈ ಊರು ಬಿಟ್ಟು ಹೊರಟೋಗ್ತೀನಿ. ನನ್ನ ಮಗನ್ ಬಿಟ್ಬಿಡು, ತಾಯಿ ಮುಂದೆ ಸಾಯಿಸ್ಬೇಡ. ಆಕ್ಟಿಂಗ್ ಮಾಡೋದಕ್ಕೆ ಟೂ ಮೇಜರ್ ರೀಸನ್. ಒಂದು, ದಿ ಫೈರ್ ಇನ್ ಮೈ ಬೆಲ್ಲಿ, the burning desire to act, it's running in my blood, you know. Padmaja avare, navu ivaga illi Newport Jersey city alli idive, ee kade Newport aa kade hobokenna ee alli New York Manhattan ide, Empire State Building ide alli hinde, ಈ ಒಂಥರ ಸುಂದರವಾದ ಮಾನವ ನಿರ್ಮಿತ ಪ್ರದೇಶ ಇದು. ಇಲ್ಲಿ ಒಂದು ಪ್ರೈವೇಟ್ ಬೀಚ್ ಬೇರೆ ಇದೆ ಇವ್ರದ್ದು. ಇದೆಲ್ಲ ನೋಡಿದ್ರೆ ಏನನ್ಸುತ್ತೆ ನಿಮಗೆ? ಇದೆಲ್ಲ ನೋಡಿದ್ರೆ ಯಾವಾಗಲೂ ನೀವು ಪ್ರಶ್ನೆಗಳು ಕೇಳ್ತೀರ, ನಾನು ಉತ್ತರ ಹೇಳ್ತೀನಿ. ನಿಮಗೊಂದು ಪ್ರಶ್ನೆ ಕೇಳಿ, ನೀವು ಉತ್ತರ ಹೇಳಿದಾಗ ಐ ಕ್ಯಾನ್ ಸ್ಟಿಲ್ ಎಂಜಾಯ್ ಅನ್ನಿಸ್ತಾ ಇದೆ. ಸೊ ಡೋಂಟ್ ಸೇ ನೋ. ಕ್ಯಾನ್ ಐ? ನೀವು ಪ್ರಶ್ನೆ ಕೇಳ್ತೀರಾ? ಯೆಸ್. ಸರಿ, ಕೇಳಿ. ಅದಕ್ಕೆ ನಾನು, ಆನಂದ್ ಒಬ್ಬ ಫ್ಯಾಂಟಾಸ್ಟಿಕ್ ಫ್ಯಾಂಟಾಬ್ಯುಲಸ್ ಆ್ಯಕ್ಟರ್, ತುಂಬ ಚೆನ್ನಾಗಿ ಸ್ಟೋರಿ ಡೆವಲಪ್ ಮಾಡ್ತಾರೆ, ಆ್ಯಂಡ್ ಹಿ ಈಸ್ ಅ ಫ್ಯಾಂಟಾಸ್ಟಿಕ್ ಸ್ಕ್ರಿಪ್ಟ್ ರೈಟರ್ ಟು ಆ್ಯಂಡ್ ಡೈಲಾಗ್ ರೈಟರ್. ಥ್ಯಾಂಕ್ ಯು, ಬ್ಯಾಕ್ ಭಾಳ ಥ್ಯಾಂಕ್ ಯು. ಬಟ್ ಇದ್ರ ಇದು ಇಷ್ಟು ಕ್ಯಾಚ್ ಏನು ಇವಾಗ ಇಷ್ಟು ತಗೊಳ್ತಿದ್ದೀರಲ್ಲ, ಮುಂದೆ ಕ್ಯಾಚ್ ಏನು ಇದಕ್ಕೆ? ಇನ್ನು ನನಗೆ ಪೂರ್ತಿ ಸಿಟಿ ತೋರಿಸ್ಬೇಕು ಅವರು ಅದಕ್ಕೆ. ಸೊ ವೇ ಬ್ಯಾಕ್ ಇಲ್ಲಿ ಬಂದು ಆಲ್ರೆಡಿ ಒಂದು 15 ವರ್ಷ ಆಗೋಗಿದೆ, ಇಲ್ಲೇ ವರ್ಕ್ ಮಾಡ್ತಿದ್ದಾರೆ. ಬಟ್ ಇದಕ್ಕೆ ಮುಂಚೆ ಅವರು ನಮ್ಮ ಬೆಂಗಳೂರಿನಲ್ಲಿ TNS ಜೊತೆ ಸೂಪರ್ ಡೂಪರ್ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿ ಮೇಜರ್ ರೋಲ್ ಮಾಡಿದವರು ಇವರು. ಇಲ್ಲಿ ಇವರು, ಓಕೆ ಪ್ರಶ್ನೆ ನಿಮಗೆ, ಇಲ್ಲಿ ನೀವು ಆ್ಯಕ್ಟಿಂಗ್ ಬಿಟ್ಟು ಹೇಗಿದ್ದೀರಾ ಅಂದರೆ ಅದೊಂಥರ ನಮಗೆ ಒಂದ್ಸಲ ಶುರು ಆಗಿಬಿಟ್ರೆ ಮಾಡಬೇಕಲ್ಲ, ಬಿಟ್ಟಿರೋಕ್ಕಾಗಲ್ಲ ನಮಗೆ. ಒಂದು, ಆ್ಯಂಡ್ ಎರಡನೇ ಪ್ರಶ್ನೆ, ಹಿ ಇಸ್ ಅ ಥಿಯೇಟರ್ ಆರ್ಟಿಸ್ಟು ಆ್ಯಂಡ್ ಅ ಡಿರೆಕ್ಟರ್ ಆ್ಯಂಡ್ ಅ ರೈಟರ್, ಇಲ್ಲಿ ನಿಮ್ಮ ಆ್ಯಕ್ಟಿವಿಟೀಸ್ ಏನು? ಎರಡು ಪ್ರಶ್ನೆ. ಅದು ಕರೆಕ್ಟ್ ನೀವು ಕೇಳಿದ್ದು. ಕಷ್ಟ ಕಷ್ಟನೇ ಅದು ಒಂಥರ. ಈಗ ಭಾಳ ಜನ ಬಂದಿದ್ದಾರೆ ಇಲ್ಲಿ, ನಾ ಆ್ಯಕ್ಚುಲಿ ಇಲ್ಲಿ ಮೀಟ್ ಮಾಡಿದ್ದೀನಿ ಒಂದಷ್ಟು ಜನ.
ನಾಟಕ ಟಿ ವಿ ಎಲ್ಲ ಬೆಂಗಳೂರು ಕರ್ನಾಟಕದಲ್ಲಿ ಮಾಡಿ ಆಮೇಲೆ ಇಲ್ಲಿಗೆ ಬಂದು ಏನೋ ಒಂಥರ ಕಳ್ಕೊಂಡಂಗೆ ಇರುತ್ತೆ ಒಂದು ಸ್ವಲ್ಪ ಹೊತ್ತು. ಬಟ್ ಕೆಲವು ಜನ ಅದನ್ನು ಮರೆತು ಮುಂದುವರಿಸ್ತಾರೆ ಅವರ ಜೀವನನ. ಅಂದರೆ ಬಹಳಷ್ಟು ಜನಕ್ಕೆ ಅದರ ಅನುಭವಗಳು, ಒಳ್ಳೆ ಅನುಭವಗಳಿದ್ದರೆ ಅದನ್ನು ನೆನೆಸ್ಕೋತಾರೆ, ಆಮೇಲೆ ಅದು ಹೋಯ್ತೆ ಆ ದಿನಗಳು ಅಂತ ಯೋಚನೆ ಮಾಡ್ತಾರೆ. ಕಹಿ ಅನುಭವಗಳಿದ್ದರೆ ಅದನ್ನು ಒಂದು ಕಾರಣವಾಗಿ ಇಟ್ಕೊಂಡು ಅದು ಹೋಗಿದ್ದು ಒಳ್ಳೆಯದಾಯಿತು ಅಂತಾರೆ. ನಂದು ಏನಾಯಿತು ಅಂದರೆ ಸಿ, ನಾನು ಯಾವಾಗಲೂ ಒಂಥರ ಕ್ರಿಯೇಟಿವ್ ಲೈನಲ್ಲಿ ಇದ್ದಿದ್ದು. ನಾನು ಅಡ್ವರ್ಟೈಸಿಂಗಲ್ಲಿದ್ದೆ, ಅಡ್ವರ್ಟೈಸಿಂಗ್ ಫಿಲಮ್ಸ್ ಮಾಡ್ತಿದ್ದೆ, ಆಮೇಲೆ ನಾನು ಪತ್ರಕರ್ತ ಆಗಿ ಕಥೆಗಳು ಬರೀತಿದ್ದೆ ಮ್ಯಾಗಝೈನ್ಗೆ. ಪತ್ರಕರ್ತ ಆದಾಗ ಹೆಚ್ಚು ಕ್ರಿಯೇಟಿವ್ ಆಗಿ ಬರೆಯೋಕ್ಕಾಗ್ತಿರ್ಲಿಲ್ಲ, ಊಹಿಸ್ಕೊಂಡು ಬರೀತಿರ್ಲಿಲ್ಲ. ಆಮೇಲೆ ಇಲ್ಲಿ ಬಂದಮೇಲೆ ಏನಾಯಿತು ಅಂದರೆ ನಾನು ಇಲ್ಲಿ ನಾಟಕಗಳು ಮಾಡ್ತಾ ಇದ್ದೀನಿ, ನಮ್ಮ ಕನ್ನಡ ಕೂಟಗಳಿಗೆ ನಾಟಕ ಮಾಡ್ತೀನಿ, ಆಮೇಲೆ ಅದ್ರ ಜೊತೆ ಇಂಗ್ಲೀಷ್ ನಾಟಕ ಮಾಡ್ತೀನಿ, ಇಲ್ಲಿ ಇಂಗ್ಲೀಷ್ ನಾಟಕಗಳು ಮಾಡ್ತೀನಿ. ಇಲ್ಲಿ ಸಾಲ್ಟ್ ಲೇಕ್ ಸಿಟಿನಲ್ಲಿ ಜಂಗಲ್ ಬುಕ್ದು ನಾನು ಶೇರ್ ಖಾನ್ ಮಾಡಿದ್ದೆ, ಆಮೇಲೆ ಪೈರೇಟ್ಸ್ ಆಫ್ ಪೆನ್ಝಾನ್ಸ್ ಅಂತ ಒಂದು ಶೋನಲ್ಲಿ ಪೈರೇಟ್ ಆಗಿ ಮಾಡಿದ್ದೆ. ಆಮೇಲೆ ಇಲ್ಲಿ ನಾನು ಇಂಗ್ಲೀಷ್ ನಾಟಕ ನಾನೇ ಒಂದು ಬರೆದಿದ್ದೀನಿ, ಮುಸ್ಲಿಮ್ ಇನ್ ದ ಮಿಡ್ಸ್ಟ್ ಅಂತ, ಅದು ನ್ಯೂಯಾರ್ಕಲ್ಲಿ ಆಫ್ ಬ್ರಾಡ್ವೇನಲ್ಲೆಲ್ಲ ಹೋಯ್ತು. ಅದು ಕನ್ನಡಗಳ ತಜುರ್ಮೆನೂ ಆಗಿದೆ, ಅದು ನಮ್ಮೊಳಗೊಬ್ಬ ಮುಸಲ್ಮಾನ ಅಂತ. ಸೊ ಹಾಗಾಗಿ ನನಗೇನು ಅಂಥ ಮಿಸ್ ಆಗ್ತಿಲ್ಲ. ಆಮೇಲೆ ನ್ಯೂಯಾರ್ಕ್ ಬಂದಾಗಿಂದ ನನಗೆ ಬಹಳ ಒಂಥರ ಇದಕ್ಕೆ ಸಾಕಷ್ಟು ಅವಕಾಶಗಳಿದೆ, ಶಾರ್ಟ್ ಫಿಲಮ್ಸ್ ಇರ್ಬೋದು, ನಾಟಕಗಳಿರ್ಬೋದು. ಆಮೇಲೆ ಮೊನ್ನೆ ತಾನೇ ಒಂದು ಮ್ಯೂಸಿಕ್ ಇನ್ ಮೈ ಬ್ಲಡ್ ಅಂತ ಒಂದು ಆಫ್ ಬ್ರಾಡ್ವೇ ಶೋನಲ್ಲಿ ಆ್ಯಕ್ಟಿಂಗ್ ಮಾಡಿದೆ. ಇದು ಅಮೇರಿಕನ್ ಥಿಯೇಟರ್ ಆಫ್ ಆ್ಯಕ್ಟರ್ಸ್ ಅನ್ನೋ ಒಂದು ವೆರಿ ಪ್ರೆಸ್ಟೀಜಿಯಸ್ ಆಫ್ ಬ್ರಾಡ್ವೇ ಥಿಯೇಟರಲ್ಲಿ ಅದು ಓಪನ್ ಆಯಿತು, ಅದರಲ್ಲಿ ಮಾಡಿದೆ. ಅದಾದಮೇಲೆ ನಾಟಕಗಳು ಮಾಡ್ತಾನೇ ಇರ್ತೀವಿ ಟೈಮ್ ಸಿಕ್ಕಿದಾಗೆಲ್ಲ, ನಮಗೆ ಏನು ಅದ್ರದ್ದು ನನಗೆ ಯಾವತ್ತೂ ಕಳ್ಕೊಂಡೆ. ಆದರೆ ಇವಾಗ ನೋಡಿದ್ರೆ ನಾವು ಯಾವಾಗ ಬೆಂಗಳೂರಲ್ಲಿದ್ದಾಗ ಟಿ ವಿ ಸೀರಿಯಲ್ಗಳು ಮಾಡ್ತಿದ್ದಕ್ಕೂ ಇವಾಗಕ್ಕೂ ಬಹಳ ವ್ಯತ್ಯಾಸ ಆಗಿದೆ. ನಾವು ನೀವು ಆಲ್ಮೋಸ್ಟ್ ಒಂದೇ ಟೈಮ್ ಶುರು ಮಾಡಿದ್ದು ಅಲ್ಲಿ ಎಲ್ಲ ಟಿ ವಿ ಸೀರಿಯಲ್ ಮಾಡೋದಕ್ಕೆ, ನೀವು ಮೂಡಲ ಮನೆಯಿಂದ ಶುರು ಮಾಡಿದ್ರಿ, ನಾನು ಆವಾಗ ಮನ್ವಂತರಲ್ಲಿ ಮಾಡ್ತಿದ್ದೆ. ಅದು ಇವಾಗ ನೀವು ಅಲ್ಲಿದ್ದೀರಾ, ಅಲ್ಲಿ ಹೇಳಿ ಬದಲಾವಣೆಗಳು ಹೇಗಾಗಿದೆ ಅಂತ. ಆವಾಗ ಮೂಡಲ ಮನೆಯಿಂದನೂ ಇವಾಗೆ ಏನೇನು ಬದಲಾವಣೆಗಳಾಗಿದೆ? ಲಾಟ್ ಆಫ್ ಚೇಂಜಸ್ ಫಾರ್ ಗುಡ್ ಆ್ಯಂಡ್ ಸಮ್ಟೈಮ್ಸ್ ಡಿಸಪಾಯಿಂಟಿಂಗ್ ಆಸ್ ವೆಲ್. ಫಾರ್ ಗುಡ್ ಅಂದರೆ ಇವಾಗ ತುಂಬ ಚಾನೆಲ್ಸ್ ಬಂದಿದೆ ಹೊಸ ಹೊಸ ನಾವಿದ್ದಾಗ ದೂರದರ್ಶನ ಬಿಟ್ಟರೆ ಈ ಟಿ ವಿ ಅಂತ ಒದ್ದಾಡ್ತಾ ಇದ್ವಿ, ಉದಯ ಟಿ ವಿ. ಇವಾಗ ತುಂಬ ಚಾನೆಲ್ಸ್ ಬಂದಿದೆ, ಸೊ ಎಲ್ಲ ನಮ್ಮ ಇಂಡಸ್ಟ್ರಿಗೆ, ಆರ್ಟಿಸ್ಟ್ಗಳಿಗೆ, ಸ್ಕ್ರಿಪ್ಟ್ ರೈಟರ್ಗೆ, ಎಲ್ಲರಿಗೂ, ಡೈರೆಕ್ಟರ್ಸ್ಗೆ ಅವಕಾಶಗಳು ಜಾಸ್ತಿ ಇದೆ. ಆ್ಯಂಡ್ ಕೆಲವು ಸಲ ಕತೆ, ದಿ ಡಿಸಪಾಯಿಂಟಿಂಗ್ ಥಿಂಗ್ ಇಸ್, ಈ ಕತೆಗಳು ಕೆಲವು ಸಲ ಒಂದೇ ಥರ ಇರುತ್ತೆ, ಸೇಮ್ ಟೈಪ್ ಆಫ್ ವಿಲನ್ನು ಅತ್ತೆ. ಅದೊಂದು ಸ್ವಲ್ಪ ತುಂಬ ಕ್ಲೀಷೇಡ್ ಆಗ್ತಾ ಇದೆ, ಅದು ಸ್ವಲ್ಪ ಇಂಪ್ರೂವ್ ಆಗಬೇಕು ಅನಿಸುತ್ತೆ. ಆಮೇಲೆ ಬಿಫೋರ್ ಐ ಫರ್ಗೆಟ್, ಇವರು ಹಳೆಗನ್ನಡದ್ದು ನಮ್ಮ ಕುವೆಂಪು ಅವ್ರದ್ದು ಎಲ್ಲರದ್ದು ನಾಟಕ ಮಾಡಿದ್ದೀರಾ? ಯಾವಾಗ ಗೊತ್ತು ಹೆಂಗೆ ಹೆಂಗೆ, ಏನು ನೀವೊಬ್ಬರೇನ ರಿಸರ್ಚ್ ಮಾಡೋದು, ನಮಗೇನು ಗೊತ್ತಾಗಲ್ವಾ? ನೋಡಿ ಹೆಂಗೆ ಹೇಳ್ತಾರೆ. ಈಗ ನೀವು ನಿಮ್ಮ ಫೇವ್ರೇಟ್ ಯಾವುದಾದ್ರೂ ಒಂದು ಡ್ರಾಮಾದು ಒಂದು ಡೈಲಾಗು ಚಚ್ಚಿ ಹಂಗೆ. ಅಯ್ಯೋ, ಕನ್ನಡದಲ್ಲಿ ಇಲ್ಲಿ ಕನ್ನಡ ನಾಟಕಗಳಲ್ಲಿ ಕುವೆಂಪು ಮತ್ತು ಕೈಲಾಸಂ ನಾಟಕಗಳಿದೆಯಲ್ಲ, ಅದು ನನಗೆ ಬಹಳ ಇಷ್ಟ. ಯಾಕೆಂದರೆ ಭಾಷೆ ಅಷ್ಟೇ ಕ್ಲಿಷ್ಟ, ಅದು ಓದೋದೇ ಕಷ್ಟ, ಅದು ಸ್ಕ್ರಿಪ್ಟ್ ಅವರು ಬರೆದಿರೋ ರೀತಿ. ಇವಾಗ ಕುವೆಂಪು ನಾಟಕಗಳಾಗಲಿ ಕೈಲಾಸಂ ನಾಟಕಗಳಿ ಮಾಡೋರು ಒಂಥರ ಇಂಗ್ಲೀಷಲ್ಲಿ ಶೇಕ್ಸ್ಪಿಯರ್ ನಾಟಕಗಳು ಮಾಡೋರು ಈಕ್ವಲೆಂಟ್ ಒಂಥರ, ಅದು ಆ ಲೈನುಗಳನ್ನ ಕಲಿಯೋದು ದೊಡ್ಡ ದೊಡ್ಡದು. ಹಾಗಾಗಿ ನನಗೆ ಕುವೆಂಪು ನಾಟಕಗಳು ತುಂಬ ಇಷ್ಟ. ನನಗೆ ಒಂದು ಜ್ಞಾಪಕ ಇರೋದು, ಮರೆಯೋಕೆ ಆಗದೇ ಇರೋದು ಅಂದರೆ ಕುವೆಂಪುದು ನಾಟಕ ಶ್ಮಶಾನ ಕುರುಕ್ಷೇತ್ರ. ಶ್ಮಶಾನ ಕುರುಕ್ಷೇತ್ರ ನಾವು ಕುವೆಂಪು ನಾಟಕೋತ್ಸವ ಮಾಡೋದಕ್ಕೆ ಕುಪ್ಪಳ್ಳಿಗೆ ಹೋಗಿದ್ವಿ. ಇವರು ವೇದಿಕೆಯಿಂದ ಇವರು ಋತ್ವಿಕ್ ಸಿಂಹ ಅವರು ಡೈರೆಕ್ಟ್ ಮಾಡಿದರು, ಭಾಳ ಚೆನ್ನಾಗಿದೆ, ಒಳ್ಳೆ ಅನುಭವ ನನಗೆ. ಆ ಪ್ರೊಡಕ್ಷನು ಇದೆಲ್ಲ ಮರೆಯೋಕೆ ಆಗಲ್ಲ, ಭಾಳ ವರ್ಷದಿಂದ ಇದು. ಅದು ಒಂದು ಓಪನಿಂಗ್ ಡೈಲಾಗ್ ಇದೆ, ಅದು ನಾನು ಮಾಡಿರಲಿಲ್ಲ ಆ ಪಾತ್ರ, ಅದು ಬೇರೆ ಯಾರೋ ಮಾಡಿದರು. ಬಟ್ ನಂಗೆ ಅದು ಬಾಯಲ್ಲಿದೆ, ಅದು ಅಷ್ಟು ಚೆನ್ನಾಗಿತ್ತದು ಸ್ಮಶಾನ ಕುರುಕ್ಷೇತ್ರದು. ಇದೇನಿದೆ ಕುರುಕ್ಷೇತ್ರ ರುದ್ರಭೂಮಿ, ಈ ದಿನ ಮೂಗು ಒಟ್ಟಿರ್ಪ ಸುಡುಗಾಡಿನಂತಿರ್ಪುದು, ನಿಚ್ಚ ಮುಮ್ನ ನಾಲಿಸಿರದ ಬೀರರ ರಣಕಹಳೆಗಳ ಭೀಷಣ ದೀದಿ ತೀಂದು ಆವ ನೀರವತೆ ತುಂಗಿಯುವುದು ನಾ ಕಾಣೆ. ಸೊಂಡಿಲ್ಗಳ ಮೇಗೆತ್ತಿ ಮುನ್ನುಗ್ಗುತ್ತಿರ್ದ ಕರಿಯ ಬಲ್ಮೆಯ ಗಜಗಳೇ ನಿಂದು ಮುತ್ತು ತಿರ್ಪ ಕತ್ತಲೆಯ ಕಡಲಲ್ಲಿ ಕರಗಿ ಪೋದುವೇನ್. ಗಾಂಧೀವಂ ಏನಾಯಿತು ಅಷ್ಟೇ ಸದ್ಯಕ್ಕೆ ಜ್ಞಾಪಕ ಇರೋದು ಅದು. ಆಮೇಲೆ ಕೈಲಾಸಮ್ಮು ಅಷ್ಟೇ, ಕೈಲಾಸಮ್ಮು ಬಹಳ ಚೆನ್ನಾಗಿರೋದು. ನನಗೆ ಕೈಲಾಸಮ್ಮಲ್ಲಿ ಅನುಕೂಲಕ್ಕೊಬ್ಬಣ್ಣ ನಾಟಕ ಮಾಡಿದ್ದೆ ಇದರಲ್ಲಿ ಜಯನಗರ ನ್ಯಾಷನಲ್ ಕಾಲೇಜಲ್ಲಿ, ಅದು ಭಾಳ ಚೆನ್ನಾಗಿತ್ತು. ಅದು ಹೇಳ್ತೀನಿ, ಒಂದು ಕಂಡೀಷನ್, ನೀವು ನಿಮ್ದು ಅದು ಇನ್ನೊಂದು ಡೈಲಾಗ್ ಬರಬೇಕು, ಅವಾಗ ಬರೋದಾದ್ರೆ ಹೇಳ್ತೀವಿ ಮಾಡ್ತೀವಿ. ಬೈ ಹುನಾ ಎಸ್ಸಾ, ಹಾಂ ಓಕೆ.
ಸೊ ಅನುಕೂಲಕ್ಕೆ ಒಬ್ಬಣ್ಣ ಅದೊಂದು ಬಹಳ ಚೆನ್ನಾಗಿತ್ತು. ಕೈಲಾಸಂ ನಾಟಕ ನನಗೆ ತುಂಬ ಇಷ್ಟ ಓದೋದಕ್ಕೆ. ಮೊದಲನೇ ಸಲ ಓದಿದಾಗ ತಲೆ ಕೆಟ್ಟೋದು, ಹೇಗೆ ಓದಕ್ಕೆ ಸಾಧ್ಯ ಇಲ್ಲ, ಒಂದು ಲೈನ್ ಮೇಲೆ ಹೋಗ್ತಿರಲಿಲ್ಲ. ಬಟ್ ಅದು ಒಂದ್ಸಲ ನ್ಯಾಕ್ ಬಂದ ಮೇಲೆ ಅದು ಮಜಾನೇ ಬೇರೆ. ಅದು ಯಾಕೋ ತುಂಬ ಹೆಲಿಕಾಪ್ಟರ್ ಓಡಾಡ್ತಿದೆ ಇವತ್ತು, ಎಲ್ಲ ಟೂರಿಸ್ಟ್ ಹೆಲಿಕಾಪ್ಟರ್ಗಳು ಇರಬೇಕು ಅಲ್ಲಿಂದ. ಓ ನಾ ಓ ಏರಿಯಲ್ ಶಾರ್ಟ್ಸ್ ಅಬ್ಬಾ, ನೀವು ಬಂದಿರೋದು ಗೊತ್ತಾಗೋಗಿದೆ ಅವ್ರಿಗೂ ಏನಿದು. ಸೊ ಕೈಲಾಸಂದು ಇದು ಏನು ಅಭಿದಾನ, ಈ ಬಿಲಕ್ಕೆ ಈ ತೂತ್ಗೆ ರೂಮೆ ವಿಶ್ವಕರ್ಮ ಮಯ ಢಕಲಾಚಾರಿ ಎಲ್ಲಿದಿರೋ ಪಂಚಭೂತಗಳಲ್ಲಿ ಒಂದನ್ನು ಬಿಡದೆ ಗಾಜಲ್ದ ಕಿಟಕಿಯಿಂದ ಒಳತೂರೋ ಮಣ್ಣು, ಮಳೆ ಬಂದರೆ ಸೋರೋ ಸೂರಿಂದ ಸುರಿಯುತ್ತಲೋ, ನೆರ್ಮನೆ ನೀರ್ಕೊಂಡೆ ಬಿರ್ದು ಗೋಡೆಯಿಂದ ಬೀಳುತ್ತಲೋ, ಅಂಗಾಂಗಗಳಿಗೆ ರೊಮ್ಯಾಟಿಸಮು ಟೈಫಾಯ್ಡು ಇತ್ಯಾದಿ ಜಾಡ್ಡೆಗಳಿಗೆ ಜಿಸಮ್ಗೆ ಜೋಮಾಲೆ ಹಾಕೋ ಜಲಾನ್ನು ಹೆಂಚಿಲ್ದೆ ಆಕಾಶ ತೇಜಸ್ಸು ಬಾಕಿಲು ಬಿಡದ ಕಿಂಡಿಯಿಂದ ಒಳತೂರಿಸೋ ವಾಯುವನ್ನು ಒಳಗೆ ತರಿಸ್ಕೊಂಡು ಆದರ್ಸೋ ಈ ಗೊಗ್ಗಯ್ಯನ ಗುಹೆಗೆ ರೂಮು ಅಂತ ನಾಮಕರಣ ಮಾಡಿದ್ದಿರಲ್ಲ, ಅದಕ್ಕೆ ಒಂದು ಸ್ಪೆಷಲ್ ನರಕ ನಿಮಗೆ ಯಮಪುರಿ ಇಲ್ಲಿ. ಸದ್ಯ ಇನ್ನಿ ಬೊಕ್ಕೆನ ಬಾಡಿಗೆ ತಕ್ಕೊಳ್ಳೋವಾಗ ನಾನು ಚಿಕ್ಕಂದಲ್ಲಿ ಸಾಕಿದ ಸಿಡುಬೆ ಸತ್ತ ಬೆಕ್ಕಿನ ಪಿಳ್ಳೆ ವದರಾನ ಜ್ಞಾಪಿಸೋ ನಿಮ್ಮ ಮುಖಾವಲೋಕನ ಮಾಡುತ್ತಲೇ ಇರಬೇಕು ಅಂತಿರಲಿಲ್ಲ ನಮ್ಮ ನಿಮ್ಮ ಒಪ್ಪಂದದಲ್ಲಿ. ಈಗಲಾದರೂ ಈ ಡೊಗ್ರಿನ ದ್ವಾರ ದಾಟ ಹೋಗಿ ಮಿಕ್ಕಾವ ಪಾಪಿಗಳಾದರೂ ನಿಮ್ಮ ಮೂತಿ ತೋರಿಸಿ ಹುಚ್ಚಿಡಿಸಿ ಇಲ್ಲೇ ನಿಂತಿರೋ ನನ್ನ ರೇಗಿಸ್ಕೊಂಡು ನನ್ನ ಕೈಲಾಗೋ ಬ್ರಹ್ಮಹತ್ಯದ ಪಾಪ ನನ್ನ ಸೇರೋದಿಲ್ಲ ನಿಮ್ಮನ್ನೇ ಸೇರುತ್ತೆ. ತಗೊಳ್ಳಿ ಅಮ್ಮ ನಮ್ದು ಇಲ್ಲಾದ್ರೆ ಇಲ್ಲೇ ನಾಟಕಗಳು ಶುರು ಹೋಸ್ಕೊಂಡ್ಬಿಡ್ತೀವಿ. ವರ್ಷ ಮೇಕಪ್ ಕಾಸ್ಟ್ಯೂಮ್ ಒಂದಿಲ್ಲ, ಯಾಕೆಂದ್ರೆ ಇದನ್ನೇ ಜೋರಾಗಿ ಇಲ್ಲ ಹೇಳಿದ್ರೆ ಆಡಿಯನ್ಸ್ ಬಂದ್ಬಿಡ್ತಾರೆ. ಎಂಜಾಯ್ಡ್ ಇಟ್. ತುಂಬಾ ನಾವು ಅವಾಗ ಕೈಲಾಸಂ ನಾಟಕೋತ್ಸವ ಅಂತ ನಡೆಯೋದು, ಇವಾಗ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ, ಜಯನಗರ ನ್ಯಾಷನಲ್ ಕಾಲೇಜ್ ಹೆಚ್ ಎನ್ ಕಲಾಕ್ಷೇತ್ರ ಅಲ್ಲಿ ಆವಾಗ ತುಂಬ ಇದೆಲ್ಲ ಮಾಡಿದ್ವಿ. ಅನುಕೂಲಕ್ಕೊ ಬಣ್ಣ, ಸತ್ತವನ ಸಂತಾಪ, ನಮ್ಮ ಕಂಪನಿ ಅಂತ ಎಲ್ಲ ಮಾಡಿದ್ವಿ ನಾಟಕಗಳು, ಅದೆಲ್ಲ ಮಿಸ್ ಮಾಡ್ಕೋತೀವಿ. ಇವಾಗ ನಿಮ್ಮದೊಂದು ನಿಮ್ಮದು ಭಾಳ ಇಷ್ಟವಾದಂತಹ ನಿಮ್ಮದು ಯಾವ ಒಂದು ಸಿನಿಮಾ ಇರ್ಬೋದು ಅಥವಾ ಪಾತ್ರ, ಒಂದು ಒಳ್ಳೆ ಅನುಭವ ಯಾವ್ದಾನ ಸಿನಿಮಾ ಅನುಭವ? ಎಸ್, ದಟ್ ಐ ವಿಲ್ ಸೇ. ಮಜ್ವಾದ್ದು ಒಂದು ಹೇಳ್ತೀನಿ, ಸುದೀಪ್ ಅವ್ರ ಫಿಲಮ್ಮು ಬಚ್ಚನ್ ಅಂತ. ಸೊ ಅದರಲ್ಲಿ ಪಾರುಲ್ ಹೀರೋಯಿನ್, ಸುದೀಪ್ಗೂ ಅಪ್ಪ ಅಮ್ಮ, ಪಾರುಲ್ಗೂ ಅಪ್ಪ ಅಮ್ಮ. ಸೊ ನಾನು, ಸುಧಾ ಬೆಳವಾಡಿ, ಜೈ ಜಗದೀಶು, ರಾಮಕೃಷ್ಣ, ಸೊ ಟೂ ಫಾದರ್ಸ್ ಟೂ ಮದರ್ಸ್. ಸೊ ಅಲ್ಲಿ ಪಾರುಲ್ಗೆ ಏನೋ ಆಗೋಗಿದೆ, ಅದು ಏನೋ ಕತೆ ತುಂಬ ಇದು. ಸ್ಟ್ರೆಚ್ಚಲ್ಲಿದ್ದಾರೆ, ಸುದೀಪ್ ತಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಸ್ಪಿಟಲ್ ಸೀನು, ಇಷ್ಟು ದೊಡ್ಡ ಕಾರಿಡಾರು, ತಳ್ಕೊಂಡು ಹೋಗ್ತಿದ್ದಾರೆ. ಹಿಂದೆ ದಿ ಮದರ್ಸ್ ಆ್ಯಂಡ್ ಪೇರೆಂಟ್ ಅಂದರೆ ಓಡ್ಕೊಂಡು ಬರ್ತಾ ಇದ್ದೀವಿ. ಸೊ ರಾಮಕೃಷ್ಣ ನನ್ನನ್ನು ಹಿಂಗೆ ಇಟ್ಕೊಂಡಿದ್ದಾರೆ, ಓಡ್ತಾ ಇದ್ದೀವಿ ಮುಂದೆ. ನನ್ನ ಹಿಂದೆ ಜೈ ಜಗದೀಶು, ಸುಧಾ ಬೇಡವಾಡ. ಆ್ಯಕ್ಷನ್ ಅಂದ ತಕ್ಷಣ ಅವರು ಏನಾಗಲ್ಲ ಏನಾಗಲ್ಲ ಕಮ್ ಅಳ್ಬೇಡ ನೀನು ಅಳ್ಬೇಡ ಅಂದ್ಕೊಂಡು ರಾಮಕೃಷ್ಣ ನನಗೆ ಅವಳು ಕಟ್ 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 ಏನಾಯಿತು ಅಲ್ಲ ರೀ, ನಿಮ್ಮ ಹೆಂಡ್ತಿನ ಬಿಟ್ಟು ನೀವು ಇವ್ರನ್ನ ಯಾಕೆ ಹಿಂಗೆಲ್ಲ ಹಿಡ್ಕೋತಾ ಇದ್ದೀರಾ, ಅವ್ರು ನಿಮ್ಮ ಹೆಂಡ್ತಿ ಅಲ್ಲ. ರಾಮಕೃಷ್ಣ ನಮ್ಮ ಹಸ್ಬೆಂಡ್ ಅಲ್ವಾ, ಮತ್ತು ನನ್ನ ಹಸ್ಬೆಂಡ್ ಯಾರು, ಜೈ ಜಗದೀಶು. ಓ ಹೌದಾ, ಸರಿ ಓಕೆ, ಟೇಕ್ ಒನ್ ಮೋರ್. ಸುದೀಪ್ ಅವರು ನಗ್ತಾ ಇದ್ದಾರೆ, ಒನ್ ಮೋರ್. ಸರಿ, ವಾಪಸ್ ಹೋದ್ವಿ. ಆ್ಯಕ್ಷನ್ ಅಂದ ತಕ್ಷಣ ಜೈ ಜಗದೀಶು ನನ್ನನ್ನು ಮುಂದೆ, ಏನಾಗಲ್ಲ ಏನಾಗಲ್ಲ, ರಾಮಕೃಷ್ಣ ಸುಧಾ ಬೆಳವಾಡಿ ಹಿಂದೆ, ನಾವು ಮುಂದೆ ಓಡ್ತಾ ಇದ್ದೀವಿ. ಫುಲ್ಲು ಅಳಬಾರ್ದು ನೀನು, ಹಿಂಗೆಲ್ಲ ಅಳಬಾರ್ದು. ಹಾಗೆ ಸುದೀಪ್ ಅವರು ಕಟ್ 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 ಏನದು ರೀ, ನಿಮ್ಮ ಮಗ ಸುದೀಪ್ ಮಗಳು ಅವರು, ಆ ಮಗಳ ತಂದೆ ತಾಯಿ ಹಿಂದೆ ಲೈಟಾಗಿ ಬರ್ತಾ ಇದ್ದಾರೆ, ನಾವು ಓ ಅಂತ ಬರ್ತಿದ್ದೀವಿ ಅವ್ರಿಂದ. ಸರ್, ಸೋ ಮಚ್ ಆಫ್ ಅಲ್ಲಿ ಆ ಸ್ಪಾಟಲ್ಲಿ ನಕ್ಕ ನಕ್ಕ ದಿಸ್ ಐ ಕ್ಯಾನ್ ನೆವರ್ ಫರ್ಗೆಟ್. ಯಾವ ಥರ ಶಾಪಿಂಗ್ ಮಾಡ್ತಾ ಇದ್ದೀನಿ ಅಂದರೆ, ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಊಬರ್ ಟ್ಯಾಕ್ಸಿಗೆ ಒಂದು ತೂಟಕ್ಕೆ ದುಡ್ಡು ಕೊಡಿ ಪ್ಲೀಸ್. ಊರಲ್ಲಿ ಇದ್ದಂಗೆ ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಗಿಡಗಳಿದೆ, ಬಿಲ್ಡಿಂಗ್ಸ್ ಗಿಡಗಳು, ನಾನಾ ನೀನಾ ಅಂತ ಒಂಥರ ಕಾಂಪಿಟೇಷನ್ ಮಾಡ್ತಿದ್ದಂಗಿದೆ. ಐದು ವಾಚ್ ತಗೊಂಡಿದ್ದೀನಿ. ಯಾಕೆ ಒಂದೊಂದು ವಾಚ್ ಒಂದೊಂದು ಟೈಮ್ ಹೇಳತ್ತಾ? Times Square. Like everybody, even I always wanted to come here. Yes, it is living up to my expectations. Not to scream, not a dress. Feeling really very happy and very vibrant place. And, ನನಗೇನು ಅನ್ನಿಸ್ತಾ ಇದೆ ಗೊತ್ತಾ, ರೈಟ್ ನೌ
ಎಸ್ ಇಲ್ಲಿ ಪ್ರಪಂಚದಲ್ಲಿರೋ ಎಲ್ಲಾ ದೇಶದ ಜನಗಳನ್ನು ನಾನು ನೋಡ್ತಾ ಇದ್ದೀನಿ. ಅಂಡ್ ಹ್ಯೂಜ್ ಸ್ಕ್ರೀನ್ಸ್ ಬಂದ ಆಸೆ ಆಗ್ತಾ ಇದೆ. ಇಲ್ಲಿ ನಮ್ಮ ಕನ್ನಡ ಫಿಲಮ್ದು ಟ್ರೇಲರ್ಸ್ ಬರ್ಬೇಕು. ಎಸ್, ಅಡ್ವರ್ಟೈಸ್ಮೆಂಟ್ಸ್ ಹೆಂಗ್ ಬರ್ತಾ ಇದೆಯೋ ಇಲ್ಲಿ ನಮ್ಮ ಕನ್ನಡ ಫಿಲಮ್ ಟ್ರೇಲರ್ಸ್ ಬರ್ಬೇಕು. ಅದೇ ರಾಮನವಮಿ ಪಾನ್ಕ. ಇನ್ನೊಂದು ಪಾಯಿಂಟ್ ಹೇಳ್ಬೇಕಪ್ಪ, ಸಿ ನ್ಯೂಯಾರ್ಕ್ ಬಂದೆ, ಟೈಮ್ ಸ್ಕ್ವೇರ್ ನೋಡಿದೆ, ಇದಾಗ್ತಿತ್ತು. ಆದ್ರೆ ನಿಮ್ ಜೊತೆ ಎಲ್ಲ ಮಾತಾಡಕ್ ಅವಕಾಶ ಮಾಡಿಕೊಟ್ಟಿದ್ದು ಮೈ ಫ್ರೆಂಡ್ ಆನಂದ್ ನಮ್ಮೆರಿಕಾ ಇಂದ. ಎಸ್, ದಿಸ್ ವಾಟ್ ಹ್ಯಾಪನ್ ದೇರ್. ಸೊ ವಿ ಆಲ್ ಶುಡ್ ವಾಚ್ ನಮ್ಮೆರಿಕಾ ಆಲ್ಸೋ, ಎಲ್ಲ ಎಪಿಸೋಡ್ಸು, ಇಟ್ಸ್ ಸೋ ಇಂಟ್ರೆಸ್ಟಿಂಗ್. ಆ್ಯಂಡ್ ಈವನ್ ಐ ಆಮ್ ಫೀಚರಿಂಗ್ ಇನ್ ಒನ್. ಇಟ್ಸ್ ಎ ಪ್ರೌಡ್ ಮೂಮೆಂಟ್. ಥ್ಯಾಂಕ್ ಯು ಆನಂದ್. ನಮ್ಮೆರಿಕಾ ಇದು 9th ಎಪಿಸೋಡ್ ಇದು ನಾನು ಮಾಡ್ತಿರೋದು. ಇಷ್ಟೊಂದು ನಾನು ಯಾವತ್ತೂ ಮಾತಾಡಿರಲಿಲ್ಲ, ನನ್ನ ಮಾತಾಡಿಸಿದ್ರಿ ನೀವು, ಅದು ಥ್ಯಾಂಕ್ ಯು ವೆರಿ ಮಚ್. ನಾವು ಹಳೆಯದೆಲ್ಲ ನೆನಪು ಮಾಡಿಕೊಟ್ರಿ. ಸೊ ನಮ್ಮ ಸ್ನೇಹಿತರು ಈಗ ವಿದಾಯ ಹೇಳ್ತಾ ಇದ್ದಾರೆ ನಮ್ಮೆರಿಕಾಗೆ. ಮಜಾ ಬಂತು. ಅಮೇರಿಕಾ ಅಂದ್ರೆ ನಮ್ಮ ಏರಿಯಾಗೆ ತಮಗೆ ಸ್ವಾಗತ. ಅಲ್ಲಿಯ ಮಾಹಿತಿ ಮತ್ತು ಮನೋರಂಜನೆ ಎರಡನ್ನೂ ನಿಮಗೆ ಒದಗಿಸಬೇಕು ಅನ್ನೋದೇ ನಮ್ಮ ಧ್ಯೇಯ. ನಮ್ಮೇರಿಕಾ ವಿಶೇಷ ವಾಹಿನಿ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ.